Subscribe now and press the bell icon. Never miss an update. ಹೇಳಲಿಕ್ಕೆ ಪ್ರಿ ಕಾಂಟ್ಯಾಕ್ಟ್ಸ್ ಮಾತ್ರ ಬಾಕಿ ಇದ್ದಾರೆ. ಇದರಲ್ಲಿ ಕೆಲವೊಮ್ಮೆ ಪ್ರೈಮರಿ ಕಾಂಟ್ಯಾಕ್ಟ್ ಏನಾಗುತ್ತೆ, ಈ ಹಿಂದೆ ಟೆಸ್ಟ್ ಮಾಡಿ ನೆಗೆಟಿವ್ ಬಂದವರು ಮತ್ತೆ ಪ್ರೈಮರಿ ಕಾಂಟ್ಯಾಕ್ಟ್ ಆಗಿ ಗುರುತಿಸಿರ್ತಾರೆ, ಅವರನ್ನ ಮತ್ತೊಮ್ಮೆ ಟೆಸ್ಟ್ ಮಾಡೋದು. ಯಾಕೆಂದರೆ ಫ್ರಮ್ ದಿ ಪಾಯಿಂಟ್ ಆಫ್ ಪ್ರಿಕಾಷನ್ ನಾವು ಅವ್ರನ್ನ ಕೂಡ ಮತ್ತೊಮ್ಮೆ ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ಗುರುತಿಸಿ ಮತ್ತೊಮ್ಮೆ ಟೆಸ್ಟ್ ಮಾಡ್ತೀವಿ. ಈಗಾಗಲೇ ಟೆಸ್ಟ್ ಆಗಿ ನೆಗೆಟಿವ್ ಬಂದವರು ಕೂಡ ಒಂದಿಬ್ಬರೇನೋ ಇದ್ದಾರೆ ಇದರಲ್ಲಿ, ಮತ್ತೆ ಕಾಂಟ್ಯಾಕ್ಟ್ ಆದವರು ಆ ಹಳ್ಳಿಯವರು ಆ ಬಡಾವಣೆಯವರು ಅವ್ರನ್ನೂ ಕೂಡ ಟೆಸ್ಟ್ ಮಾಡಬೇಕು ಅಂತ ವಿ ಹ್ಯಾವ್ ಡಿಸೈಡೆಡ್. ಸೊ ಅವರು ಏನಾಗುತ್ತೆ, 12th day ಮಾತ್ರ ಟೆಸ್ಟಿಂಗ್ ಮಾಡೋಕ್ಕಾಗುತ್ತೆ. ಸಾಕಷ್ಟು ಮುಂಚಿತವಾಗಿ ನಾವು ಟೆಸ್ಟ್ ಮಾಡಲಿಕ್ಕಾಗಲ್ಲ, 12th day ಟೆಸ್ಟಿಂಗಲ್ಲಿ ಮಾತ್ರ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸರ್ಕಾರದ್ದು ಗೈಡ್ಲೈನ್ಸ್ ಕೂಡ ಆ ಥರ ಇರೋದ್ರಿಂದ ವಿಲ್ ಟೆಸ್ಟ್ ದಮ್. ನಿನ್ನೆ ಒಂದಷ್ಟು ಟೆಸ್ಟಿಂಗ್ ಆಗಿದೆ, ಒಂದು ಪಾಸಿಟಿವ್ ಮಾತ್ರ ಬಂತು ಮತ್ತು 4 ಜನ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಇವತ್ತು ಕೂಡ ಮತ್ತೊಮ್ಮೆ ಡಿಸ್ಚಾರ್ಜಸ್ ಬಗ್ಗೆ ಟೆಸ್ಟಿಂಗ್ ಆಗ್ತಾ ಇದೆ, ವೆದರ್ ದೇ ಆರ್ ಫಿಟ್ ಫಾರ್ ಡಿಸ್ಚಾರ್ಜ್ ಅಂತ. ಸೊ ಈಗ ಇಟ್ ಲುಕ್ಸ್ ಲೈಕ್ ನಮಗೆ ಬಿಗಿನಿಂಗಲ್ಲಿ ಏನು ಪೀಕ್ ಥರ ಕೇಸಸ್ ಕಾಣಿಸ್ತಾ ಇತ್ತು, ಸಡನ್ ಇನ್ಕ್ರೀಸಸ್ ಒಂದೊಂದು ದಿನದಲ್ಲಿ 10-11 ಒಂದು ವಾರದಲ್ಲಿ 20-20 ಕೇಸ್ ಬರುವ ಒಂದು ಪರಿಸ್ಥಿತಿ ಇತ್ತು. ಅಲ್ಲಿಂದ ನಾವು ಹೊರಗಡೆ ಬಂದಿದ್ದೀವಿ ಅಂತ ಕಾಣುತ್ತೆ. ಏಕೆಂತಿದ್ರೆ ಟೆಸ್ಟಿಂಗ್ ಅಂತೂ ಅದೇ ನಂಬರ್ಸ್, ದಿನ ಎಷ್ಟು ಟೆಸ್ಟ್ ಮಾಡ್ತೀವಿ 150-200 ಟೆಸ್ಟ್ ಮೈಸೂರ್ದು ಆಗ್ತಾ ಇದೆ. ಸ್ಟೇಟಲ್ಲೂ ಕೂಡ ತುಂಬ ಟೆಸ್ಟಿಂಗ್ ಈಗ 1000 per million ರೇಂಜಿಗೆ ಬಂದಿದ್ದೀವಿ. ನಿನ್ನೆ 3000 ಟೆಸ್ಟ್ ಮೇಲೆ ಆಗಿದೆ. ನಮ್ಮ ಹತ್ರ 30 ಲಕ್ಷ ಜನ ಇದ್ದಾರೆ, 30 ಲಕ್ಷಕ್ಕೆ 3000 ಟೆಸ್ಟ್ ಮೇಲೆ ಆಗಿದೆ, ವಿಚ್ ಇಸ್ ವೆರಿ ಹೈ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಬಹುಶಃ ನಮ್ಮದು ಸಡನ್ ಇನ್ಕ್ರೀಸಸ್ ಇರಲ್ಲ. ಬಟ್ ಈಗ ಆಲ್ರೆಡಿ ನಮ್ಮ ಹತ್ರ ಪ್ರೈಮರಿ ಸೆಕೆಂಡ್ರಿ ಅಂತ ಯಾರು ಗುರುತಿಸಿರ್ತಾರೆ ಅದರಲ್ಲಿ ಒಂದಷ್ಟು ಜನ ಬರ್ಬೋದು. ವಿ ಕೆನಾಟ್ ರೂಲ್ ಔಟ್ ದಟ್ ಪಾಸಿಬಿಲಿಟಿ, ಆಗುವುದೇ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ನಮ್ಮ ಹತ್ರ ಇರೋ ಪ್ರೈಮರಿ ಕಾಂಟ್ಯಾಕ್ಟ್ ಟೆಸ್ಟ್ ಮಾಡಿದಾಗ ಕರೆಕ್ಟಾಗಿ ಪಿಕ್ಚರ್ ಬರುತ್ತೆ. ಬಟ್ ನಮ್ಮ ಪಾಸಿಟಿವಿಟಿ ರೇಟ್ ಪ್ರಕಾರ ಅರೌಂಡ್ 3-4% ಮ್ಯಾಕ್ಸಿಮಮ್ ನಮಗೆ ಬಂದಿದ್ದು. ಜುಬಿಲೆಂಟ್ ಅಂತ ಕೇಸಲ್ಲಿ ಅರೌಂಡ್ 4% ಪಾಸಿಟಿವಿಟಿ ಬಂತು ಟೆಸ್ಟಲ್ಲಿ. ಸೊ ಆ ರೇಟ್ ನೋಡಿದರೆ ಬಹುಶಃ ಅಷ್ಟು ಇಲ್ಲಿ ಸ್ಪ್ರೆಡ್ ಆಗಲಿಕ್ಕೆ ಅವಕಾಶ ಇರಲಿಲ್ಲ. ಗೊತ್ತಾದಾಗ ಇಮಿಡಿಯೇಟ್ಲಿ ವಿ ರೆಸ್ಪಾಂಡೆಡ್. ಜುಬಿಲೆಂಟಲ್ಲಿ ಗೊತ್ತಾಗೋದೇ ನಮಗೆ, ಇಟ್ ವಾಸ್ ಡಿಲೇಡ್ ಬೈ ಮೋರ್ ದ್ಯಾನ್ 2 weeks ಅವನು ಗೊತ್ತಾಗೋದಕ್ಕೇನೆ. ಆ ಒಂದು ಹಿನ್ನೆಲೆಯಲ್ಲಿ ನೋಡಿದರೆ ಬಹುಶಃ ವಿ ಆರ್ ಇನ್ ಎ ಬೆಟರ್ ಪೊಸಿಷನ್ ಅದಂತೂ ಹೇಳ್ಬೋದು. ಅಲ್ಲ, ಲ್ಯಾಬ್ ರಿಪೋರ್ಟ್ಸ್ ದಿನ ಸ್ಯಾಂಪಲ್ಸ್ ಬರ್ತಾ ಇರುತ್ತೆ, ದಿನ ಟೆಸ್ಟಿಂಗ್ ಮಾಡ್ತಾ ಇರ್ತಾರೆ. ಸೊ ನಿನ್ನೆದು ಸ್ಯಾಂಪಲ್ಸ್ ಒಂದಷ್ಟು ಬಾಕಿ ಇರುತ್ತೆ ಅವರಿಗೆ, ಏಕೆಂದರೆ ಡೈಲಿ 1 day ಲ್ಯಾಗ್ ಇರ್ತದೆ ಅವರಿಗೆ. ಸ್ಯಾಂಪಲ್ ಇವತ್ತು ಕೊಡೋದು, ನಾಳೆ ಎಷ್ಟೇ ಟೆಸ್ಟ್ ಮಾಡೋಕ್ಕಾಗುತ್ತೆ, ಯಾಕೆಂದರೆ ನಿನ್ನೆ ಸ್ಯಾಂಪಲ್ಸ್ ಇವತ್ತು ಆಗ್ತಾ ಇರ್ತದೆ. ಸೊ ಕಂಟಿನ್ಯೂಸ್ ಅವರು ರಾತ್ರಿ ಸುಮಾರು 2 ಗಂಟೆ ತನಕ ಲ್ಯಾಬ್ ಫಂಕ್ಷನ್ ಆಗುತ್ತೆ. 3 shift ಅಂತ ಹೇಳ್ತಾರೆ, 3ನೇ shift ರನ್ನಿಂಗ್ ಇಟ್ಬಿಟ್ಟೇ ಹೋಗ್ತಾರೆ. ಸೊ ದಟ್ ಅವರು ಬೆಳಿಗ್ಗೆ ಹೋಗುವಾಗ ಸ್ಯಾಂಪಲ್ ಟೆಸ್ಟ್ ರೆಡಿಯಾಗಿರುತ್ತೆ. ಒನ್ಸ್ ಬ್ಯಾಚ್ ಸ್ಟಾರ್ಟ್ ಆದಮೇಲೆ ಅವರೇನು ಒಟ್ಟಿಗೆ ಕೂತ್ಕೊಳ್ಳೋದು ಬೇಕಾಗಿಲ್ಲ, ಅವರು ಲ್ಯಾಬ್ ಬ್ಯಾಚ್ ಸ್ಟಾರ್ಟ್ ಮಾಡಿಸಿ 3rd shift ಕೂಡ ಮಾಡಿ ಹೋಗ್ತಾರೆ. ಅದಕ್ಕೆ ನಮ್ಮದು 100ಕ್ಕಿಂತ ಕಡಿಮೆ ಇದ್ದಿದ್ದು ಈಗ 300ಕ್ಕಿಂತ ಹೆಚ್ಚು ಮಾಡುವ ಒಂದು ಸ್ಟೇಜಿಗೆ ಬಂದಿದ್ದೀವಿ ಮೈಸೂರಲ್ಲಿ. ಇನ್ನೂ ಕೂಡ ಆಗ್ಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅಲ್ಲ, ಒಟ್ಟು 3000 ಮೇಲೆ ಟೆಸ್ಟ್ ಆಗಿದೆ. ನಿನ್ನೆಗೆ 3000ಕ್ಕಿಂತ ಹೆಚ್ಚು ಟೆಸ್ಟ್ ಆಗಿದೆ. ಇಲ್ಲ, PPE ಕಿಟ್ಗಳು ನಮಗೆ ಬಿಗಿನಿಂಗಲ್ಲಿ ಕೊರತೆ ಇತ್ತು. ಅಂದರೆ ಕ್ರೈಸಿಸ್ ಸ್ಟಾರ್ಟ್ ಆದಾಗ 1 month back ದರ್ ವಾಸ್ ಎ ಕ್ರೈಸಿಸ್. ಈಗ PPE ಆಗಲಿ, N95 ಮಾಸ್ಕ್ ಆಗಲಿ, ಅಥವಾ ರೆಗ್ಯುಲರ್ ಮಾಸ್ಕ್ ಆಗಲಿ, ಯಾವುದೂ ಕೂಡ ಕೊರತೆ ಇಲ್ಲ. ಮಾರ್ಕೆಟಲ್ಲೂ ಕೂಡ ಅವೈಲಬಿಲಿಟಿ ಇದೆ, ಕ್ವಾಲಿಟಿ ಮೆಟೀರಿಯಲ್ ಅವೈಲಬಿಲಿಟಿ ಇದೆ. ಸ್ಟೇಟಿಂದನೂ ಕಳಿಸ್ಕೊಡ್ತಾ ಇದ್ದಾರೆ. ಅದು ಕೂಡ ನಮಗೆ ಬಂದಿರುವಂಥದ್ರಲ್ಲಿ ಏನು ಆ ಥರ ಕ್ವಾಲಿಟಿ ಇಶ್ಯೂಸ್ ಏನು ಇರಲಿಲ್ಲ. ದೇರ್ ಆರ್ ನಾಟ್ ಎನಿ ಮೇಜರ್ ಕ್ವಾಲಿಟಿ ಇಶ್ಯೂ. ಸೊ ಈಗ ಎಕ್ವಿಪ್ಮೆಂಟ್ ವೈಸು ಮತ್ತು ಇದು ನಮ್ಮದು PPE ಆರ್ N95 ಇತ್ಯಾದಿ ಪ್ರಕಾರ ನಮ್ಮದು ಏನು ಶಾರ್ಟೇಜಸ್ ಏನಿಲ್ಲ, ಮತ್ತು ಕ್ವಾಲಿಟಿಯಲ್ಲೂ ಏನೂ ಸಮಸ್ಯೆ ಏನಿಲ್ಲ. ಮತ್ತು ಲ್ಯಾಬ್ ಕೂಡ ಮತ್ತೊಮ್ಮೆ ಆಗ್ಮೆಂಟ್ ಮಾಡಲಿಕ್ಕೆ ನಾವು ನೋಡ್ತಾ ಇದ್ದೀವಿ. CFTRI ಇನ್ನೂ ಅವರು ಹೆಲ್ಪ್ ಮಾಡಲಿಕ್ಕೆ ತಯಾರಿದ್ದಾರೆ. ಅದಕ್ಕೆ ಒಂದು ಬಯೋಸೇಫ್ಟಿ ಕ್ಯಾಬಿನೆಟ್ ಒಂದು ಬೇಕಾಗುತ್ತೆ, ಅದು ಆಲ್ರೆಡಿ ಆರ್ಡರ್ ಪ್ಲೇಸ್ ಮಾಡಿದ್ದೆ. ಅದು ಬಂದರೆ ಇನ್ನೂ ಒಂದಷ್ಟು ಟೆಸ್ಟ್ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಸೊ ದಟ್ ನಮಗೆ ಮಾತ್ರ ಅಲ್ಲ, ಅಕ್ಕಪಕ್ಕ ಜಿಲ್ಲೆಗಳಿಗೂ ಕೂಡ ಅನುಕೂಲ ಆಗುತ್ತೆ. ಈ ವಾರದಲ್ಲಿ ಕ್ವಾರಂಟೈನ್ಗಳ ಸಂಖ್ಯೆ ಇಳಿದಿದೆಯಾ ಅಂತ? ಅಲ್ಲ, ತುಂಬ ಇಳಿದಿದೆ. ನಿನ್ನೆ ನೋಡಿದರೆ ಸುಮಾರು 2500-2000ಕ್ಕಿಂತ ಹೆಚ್ಚಿದ್ದ ಸಂಖ್ಯೆ ಒಂದಿನದಲ್ಲಿ 1800 ರೇಂಜಿಗೆ ಬಂತು. ನಿನ್ನೆ ಅದು 800 ಆಗಿದೆ. ಏಕೆಂತಿದ್ರೆ ನಾವು 14+14 28 days ಕೂಡ ಲೆಕ್ಕ ತಗೊಳ್ತಾ ಇದ್ದೀವಿ. ಈವನ್ ದೋ ನಾವು 14 days ಕ್ವಾರಂಟೈನ್ ಹೇಳಿದ್ರು, 28 ದಿನಗಳ ಕಾಲ ಒಟ್ಟು ನಿಗಾದಲ್ಲಿ ಇರ್ತಾರೆ. 14 days ಕ್ವಾರಂಟೈನ್ ಪ್ಲಸ್ 14 days ನಿಗಾ, ಆ ಒಂದು ಲೆಕ್ಕದಲ್ಲಿ 28 ದಿನಗಳ ಕಾಲ ಮುಗಿದವರ ಸಂಖ್ಯೆ ನಮ್ಮ ಹತ್ರ ಹೆಚ್ಚಾಗಿದೆ. ಬರೀ 830 ಜನ ಮಾತ್ರ ನಿನ್ನೆಗೆ ಇದ್ದಾರೆ. ಮತ್ತು ನಿನ್ನೆ ಬಂದಂಥ ಏನು ಒಂದು ಪಾಸಿಟಿವ್ ಇತ್ತು, ಅವ್ರದ್ದು ಕಾಂಟ್ಯಾಕ್ಟ್ಸ್ ಕೂಡ ಭಾಳ ಕಡಿಮೆ ಇದೆ. ಯಾಕೆಂದರೆ ಅವ್ರು ಆಲ್ರೆಡಿ ನಮ್ಮ ಫೆಸಿಲಿಟಿಯಲ್ಲಿ ಇದ್ದರು. ಕಳೆದ 1 ವಾರಕ್ಕಿಂತ ಹೆಚ್ಚಾಗಿ ಆ ಲೇಡಿ ಹೋಟೆಲಲ್ಲಿ ಸಿಂಗಲ್ ರೂಮಲ್ಲೇ ಇದ್ದರು. ಹಾಗಾಗಿ ಅವ್ರದ್ದು ಕೂಡ ಕಾಂಟ್ಯಾಕ್ಟ್ಸ್ ಏನು ಜಾಸ್ತಿ ಏನಿಲ್ಲ. ಹಿಂದೆ ನೋಡಿದ್ರು ಭಾಳ ಕಡಿಮೆ ಇದೆ. ಹೋಮ್ ಕ್ವಾರಂಟೈನ್ ಇದ್ದರು ಆಮೇಲೆ ಫೆಸಿಲಿಟಿ. ಅಲ್ಲ, ಸಾರಿ ಕೇಸಸ್ ದಿನ ಬರ್ತದೆ. ಆ್ಯಸ್ ಆನ್ ಎಸ್ಟರ್ಡೇ ಸುಮಾರು 300ಕ್ಕಿಂತ ಹೆಚ್ಚು ಸಾರಿ ಕೇಸಸ್ ಜಿಲ್ಲೆಯಲ್ಲಿ ಪತ್ತೆಯಾಗಿತ್ತು. ಅಷ್ಟು ಟೆಸ್ಟ್ ಆಗುತ್ತೆ. ಟೆಸ್ಟ್ ಆಗಿದ್ದರಲ್ಲಿ 2ಷ್ಟೇ ಪಾಸಿಟಿವ್ ಬಂದಿದೆ. ಸಾರಿ ಕೇಸ್ ಕೋವಿಡ್ ಇಲ್ಲದೇ ಇರುವಾಗಲೂ ಬರ್ತದೆ, ಯಾಕೆಂದರೆ ರೆಸ್ಪಿರೇಟ್ರಿ ಇಲ್ನೆಸ್ ಕೇಸಸ್ ರೆಗ್ಯುಲರಾಗಿ ಇರ್ತದೆ. ನ್ಯುಮೋನಿಯಾ ಇರ್ಬೋದು, ಬೇರೆ ಬೇರೆ ಆಸ್ತ್ಮಾ ಇರ್ಬೋದು, ಇತ್ಯಾದಿ ಕಾಯಿಲೆಗಳು ಇರ್ತದೆ, ಅದು ಬರ್ತಾ ಇರ್ತದೆ. ಈಗೇನಾಗಿದೆ, ಕೋವಿಡ್ ಇರೋದರಿಂದ ಹೆಚ್ಚು ಗಮನವನ್ನು ನಾವು ಅದಕ್ಕೆ ಕೊಡ್ತಾ ಇದ್ದೀವಿ. ಇಲ್ಲಾಂತಿದ್ರೆ ಸಾಮಾನ್ಯವಾಗಿ ಆಸ್ಪತ್ರೆಗಳಿಗೆ ದಾಖಲಾಗ್ತಾ ಇದ್ದವು,
ಒಂದಷ್ಟು ರಿಕವರ್ ಆಗ್ತಾರೆ, ಕೆಲವೊಂದು ಜನ ಡ್ಯೂ ಟು ರೆಸ್ಪಿರೇಟ್ರಿ ಇಲ್ನೆಸ್ ಮರಣ ಹೊಂದೋದು ಕೂಡ ಆಗ್ತಾ ಇತ್ತು. ಇಟ್ ಇಸ್ ಎ ರೆಗ್ಯುಲರ್ ಪ್ರೊಸೆಸ್. ಬಟ್ ಈಗ ಅದರಲ್ಲಿ ನಾವು ಕೋವಿಡ್ಗೆ ಕೂಡ ವಿಶೇಷವಾಗಿ ಟೆಸ್ಟನ್ನು ಮಾಡ್ತಾ ಇದ್ದೇವೆ. ಇಲ್ಲ ಇಲ್ಲ ಇಲ್ಲ, ಮೈಸೂರಿಗೆ ಇನ್ನೂ ಕೊಟ್ಟಿಲ್ಲ. ಕೆಲವು ಜಿಲ್ಲೆಗಳಿಗೆ ಏನೋ ಕೊಟ್ಟು ಅವರು ಟ್ರೈ ಮಾಡ್ತಿದ್ದಾರೆ. ಮೈಸೂರಲ್ಲಿ ಇಲ್ಲ. ದೇ ಹ್ಯಾವ್ ಟೋಲ್ಡ್ ಅಸ್ ಟು ಬಿ ಪ್ರಿಪೇರ್ಡ್ ಫಾರ್ ಇಟ್, ಯಾವ ವಿಧಾನ ಬಳಸಬೇಕು ಅನ್ನೋ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಬಟ್ ನಮಗೆ ಕಿಟ್ಟು ಸ್ವೀಕೃತಿ ಆಗಬೇಕು. ಬರ್ತದೆ ಬರ್ತದೆ, ಕೊಡ್ತಾರೆ. ಎಂಟ್ನೂರು ಜನ ಹೋಮ್ ಕ್ವಾರಂಟೈನ್ ಹೊರತುಪಡಿಸಿ ಬೇರೆಯವ್ರನ್ನ ಗುರುತಿಸುವಂತ ಕೆಲಸ ಆಗುತ್ತೆ.